ಬಂದು ಎಲ್ಲ ಜನ ಸ್ಟೂಡೆಂಟ್ಸಿಗೆ ಏನು ಅಪ್ರೋಚ್ ಮಾಡ್ತಾರೆ ಕಾಲೇಜ್ ಆಫೀಸಿಯರ್ಸ್ ಆನ್ಲೈನ್ ಎಕ್ಸಾಮ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದೇ ಯಾವಾಗ ಡಿಕ್ಲೇರ್ ಮಾಡಿದ್ದಾರೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ December 26th ಆನ್ಲೈನ್. ಸೊ ಅಷ್ಟು 10 days ಅಲ್ಲಿ ಸ್ಟೂಡೆಂಟ್ಸಿಗೆ ಪ್ರಿಪೇರ್ಮೆಂಟ್ ಏನಾಗಿ ಮತ್ತೆ ಆನ್ಲೈನ್ ಎಕ್ಸಾಮ್ ಎಲ್ಲ ಕ್ಲಾಸಸ್ ಎಲ್ಲ ಆನ್ಲೈನ್ ಅಲ್ಲ ನಾವು ಆಫ್ಲೈನ್ ಅಲ್ಲಿ ಎಕ್ಸಾಮ್ ಹೇಳಿದ್ರೆ ಹೇಗಾಗುತ್ತೆ? ಈಗ ಯಾರಿಗೆ ಅಂದ್ರೆ ಪಬ್ಜಿ ಪ್ಲೇಯರ್ಸ್ ನ ಹೋಗಿ ಅರ್ಮಿಯಲ್ಲಿ ಫೈಟ್ ಮಾಡೋದು ಈಗ ನಮ್ಮ ಬೇಡಿಕೆ ಏನಾಯ್ತು ಅಂತಂದ್ರೆ ನಮಗೆ ಆನ್ಲೈನ್ ಎಕ್ಸಾಮ್ಸ್ ಬೇಕೀಗ. ಈಗ ಆನ್ಲೈನ್ ಎಕ್ಸಾಮ್ಸ್ ಬಂದಿದೆ ಅಂತಂದ್ರೆ ಎಷ್ಟೋ ಜನರಿಗೆ ಕೊರೋನಾ ಎಫೆಕ್ಟ್ ಆಗುತ್ತೆ. ಈಗ ಬಂತಂದ್ರೆ ಈಗ ಸಪೋಸ್ ಈಗ ಆನ್ಲೈನ್ ಎಕ್ಸಾಮ್ ಇರ್ತಾ ಇದ್ವಿ ಇವರಿಗೆಯಿಂದ ಯಾರಿಗೆ ಒಬ್ಬನಿಗೆ ಕಾಂಟ್ಯಾಕ್ಟ್ ಆಗಿ ಯಾರಿಗೆ ಒಬ್ಬನಿಗೆ ಎಕ್ಸಾಮ್ ಬರ್ತಾರೆ ನಾರ್ತ್ ಇಂಡಿಯಾದಿಂದ ನಾರ್ತ್ ಕರ್ನಾಟಕದಿಂದ ಎಷ್ಟೋ ಜನ ಬಂದು ಇಲ್ಲಿ ಅಂದ್ರೆ ಅವರು ಏನೋ ತರ್ತಿರ್ಬೋದು, ರಿಪೋರ್ಟ್ ಏನೋ ತರ್ತಿರ್ಬೋದು, ಆದ್ರೆ ಎಷ್ಟು ದಿನ ಇರುತ್ತೆ ಅವರು ಅಲ್ಲಿಂದ ಬರುವಂತೆ ಟ್ರಾನ್ಸಿಷನ್ ಟೈಮ್ ಅಲ್ಲಿ ಏನಾದ್ರೂ ಯಾರೋ ಒಬ್ಬ ಕೊರೋನಾ ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದು ಬಂದಿದ್ರೆ ಇಲ್ಲಿ ಎಷ್ಟೋ ಜನರಿಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಅವರು ಅವ್ರ ಮನೆಗೆ ಹೋಗಬೇಕು, ಅಲ್ಲಿ ಅವರು ರಿಟರ್ನ್ ವೈರಸ್ ಎಲ್ಲ ಬಂದಿದೆ, ಅದಲ್ಲದೆ ಸೆಕೆಂಡ್ ವೇವ್ ಕೂಡ ಹಿಟ್ ಆಗ್ತಿದೆ. ಸೊ ಈಗ ನಮಗೆ ಗೊತ್ತಿದೆ ಕರ್ನಾಟಕ ಗೌರ್ಮೆಂಟ್ ಕಮಿಟಿ ಹೆಡ್ ಒಬ್ಬರು ಆಲ್ರೆಡಿ ಹೇಳಿದ್ದಾರೆ ಫಸ್ಟ್ ಸೆಕೆಂಡ್ ವೇವ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡು ಹೇಳಿದ್ದಾರೆ. ಸೊ ಇಂಥ ಟೈಮಲ್ಲಿ ಇವರಿಗೆ ಆಫ್ಲೈನ್ ಎಕ್ಸಾಮ್ ಮಾಡೋಕ್ಕಾಗುತ್ತೆ ಏನು ನೆಸೆಸಿಟಿ ಇದೆ? ಎಕ್ಸಾಮ್ಸ್ ಅಂದ್ರೆ ಏನು? ಈಗ ಆನ್ಲೈನ್ ತಾ ಟೆಸ್ಟ್ ಮಾಡೋದು ಅದೇ ಆನ್ಲೈನ್ ಅಲ್ಲೇ ಮಾಡಿದ್ದಾರೆ ತಾನೆ, ಹೋದ ವರ್ಷ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸರಿ ನಡೆದಿದೆ. ಈಗ ಇವ್ರು ಆಫ್ಲೈನೇ ಮಾಡೋದಂತಂದು ಏಕೆ ಆಟ ಮಾಡ್ಕೊಂಡು? ಸೊ ನಮಗೆ ಆನ್ಲೈನ್ ಬೇಕೇ ಬೇಕೀಗ, ಆನ್ಲೈನ್ ಅವ್ರು ಕೊಡೋದನ್ನ ಹೆಸರು ಅಂತ.